ಚಿಕ್ಕೋಡಿ ತಾಲೂಕಿನ ನನದಿ ಗ್ರಾಮದಲ್ಲಿ ಕೆಲವರಿಗೆ ಚಿರತೆ ಕಾಣಿಸಿಕೊಂಡಿದ್ದರಿಂದ ಪರಿಸರದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದು ಚಿರತೆಯೇ ಅಥವಾ ಇನ್ಯಾವುದೋ ಪ್ರಾಣಿಯೇ ಎಂದು ಪರಿಶೀಲಿಸಲು ಅರಣ್ಯ ಇಲಾಖೆ ಹೆಜ್ಜೆಯ ಗುರುತನ್ನು ತೆಗೆದುಕೊಂಡಿದ್ದು, ಶುಕ್ರವಾರ ರಾತ್ರಿ 10 ಗಂಟೆಯ ನಡುವೆ ನಿಂಬಾಳ್ಕರ್ ಸರ್ಕಾರ್ ಅವರ ಜಮೀನಿನಲ್ಲಿ ಇಬ್ಬರಿಗೆ ಚಿರತೆ ಕಂಡು ಬಂದಿದೆ. ಇಬ್ಬರು ಊರಿನ ಹಿರಿಯರಿಗೆ ಮಾಹಿತಿ ನೀಡಿದ್ದು, ನನದಿ ಗ್ರಾಮಕ್ಕೆ ಚಿರತೆ ಬಂದಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮದಲ್ಲಿ ಸಂಚಲನ ಉಂಟಾಗಿತ್ತು. ಅಲ್ಲದೆ ಗ್ರಾಮದ ನಾಗರಿಕರು ಚಿರತೆಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವೆಡೆ ಚಿರತೆಯ ಗುರುತು ಹೆಜ್ಜೆ ಇದ್ದದ್ದು ಕಂಡು ಬಂದಿದ್ದು, ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ನಂತರ ಅರಣ್ಯ ಇಲಾಖೆಯ ಸಿಬ್ಬಂದಿ ನಿನ್ನೆ ಗ್ರಾಮಕ್ಕೆ ಭೇಟಿ ನೀಡಿ ನನದಿ ಪ್ರದೇಶದಲ್ಲಿ ಚಿರತೆ ಹುಡುಕಾಟ ನಡೆಸಿದ್ದು, ಆದರೆ ಕೆಲವೆಡೆ ಹೊಲಗಳಲ್ಲಿ ಚಿರತೆಯಂತಹ ಪಂಜದ ಗುರುತುಗಳು ಕೂಡ ಕಂಡುಬಂದಿದ್ದು, ಆದ್ದರಿಂದ ಅರಣ್ಯ ಇಲಾಖೆಯು ಚಿರತೆಯೇ ಅಥವಾ ಇತರೆ ಪ್ರಾಣಿಯೇ ಎಂದು ಪರಿಶೀಲಿಸಲು ಹೆಜ್ಜೆ ಗುರುತಿನ ಚಿತ್ರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಕೆಲ ತಿಂಗಳ ಹಿಂದೆ ಚಂದೂರ್ ಯಡೂರ್ ಭಾಗದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿತ್ತು. ಇದರಿಂದಾಗಿ ಇಡೀ ತಾಲೂಕಿನಲ್ಲಿ ಸಂಚಲನವನ್ನು ಮಾಡಿತ್ತು. ಆ ಬಳಿಕ ಮತ್ತೆ ನನದಿ ಗ್ರಾಮದಲ್ಲಿ ಚಿರತೆಗಳ ಹಾವಳಿ ಕಂಡುಬಂದಿದ್ದು ಭೀತಿಯ ವಾತಾವರಣ ಆವರಿಸಿದೆ. ಇನ್ನು ಗ್ರಾಮ ಪಂಚಾಯಿತಿಯಿಂದ ಗ್ರಾಮದಲ್ಲೇ ನಾಗರಿಕರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೂಡ ನೀಡಲಾಗಿದೆ. ತೋಟಪಟ್ಟಿಯಲ್ಲಿ ವಾಸಿಸುವ ಜನರು ತಮ್ಮ ಹೊಲಗದ್ದೆಯಲ್ಲಿ ಒಬ್ಬಂಟಿಯಾಗಿ ಕೆಲಸ ಮಾಡುವುದು, ರಾತ್ರಿ ವೇಳೆ ಒಬ್ಬರೇ ಹೊಲಕ್ಕೆ ನೀರು ಬಿಡಲು ಹೋಗುವುದು ಮಾಡಬಾರದು. ತೋಟಪಟ್ಟಿಯ ಮನೆಯ ಮುಂದೆ ರಾತ್ರಿ ವೇಳೆ ಬೆಂಕಿ ಮಾಡಬೇಕು. ತಮ್ಮ ಸಾಕು ಪ್ರಾಣಿಗಳನ್ನು ಸುರಕ್ಷಿತವಾಗಿ ಒಳಗೆ ಕಟ್ಟಿಕೊಳ್ಳಬೇಕು. ಮಕ್ಕಳನ್ನು ಒಬ್ಬಂಟಿಯಾಗಿ ಹೊರಗಡೆ ಬಿಡಬಾರದು. ಸಾರ್ವಜನಿಕರು ತಮ್ಮ ಜನ ಜಾನುವಾರು ಸುರಕ್ಷಿತ ಹಾಗೂ ಎಚ್ಚರಿಕೆಯಿಂದ ಇರಲು ಈ ಮೂಲಕ ಕೋರಲಾಗಿದೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.